ಒಂದು ಇದು ಮಾಡಿ, ಬಟ್ ಅಪ್ಪ ಇಲ್ಲ ಅನ್ಬಿಡ್ತು. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾನು ಇವತ್ತು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಮಧ್ಯಾಹ್ನ 3 ಗಂಟೆ ಆಗಿದೆ. ನನ್ನ ಮಗ ಎಲ್ಲ ಆಟ ಆಡ್ತಾ ಇದ್ದಾನೆ, ಪಜಲ್ಸ್ ಮಾಡ್ತಾ ಇದ್ದಾನೆ, ಕ್ಲಿಪ್ಪಿಂಗ್ಸ್ ಹಾಕ್ತೀನಿ. ಸೊ ತುಂಬ ದಿನ ಆಯಿತು ವ್ಲಾಗ್ ಮಾಡಿರಲಿಲ್ಲ. ಸ್ವಲ್ಪ ಫುಲ್ಲು ಕೆಲಸ, ಮಗನಿಗೆ ಓದಿಸೋದು, ಅದರಲ್ಲೇ ಸ್ವಲ್ಪ ಟೈಮ್ ಹೋಗ್ತಾ ಇದೆ. ಅದಕ್ಕೆ ಸರಿಗೆ ವ್ಲಾಗ್ ಮಾಡೋಕ್ಕೆ ಆಗ್ತಾ ಇಲ್ಲ. ಒಂದು ಟೆಸ್ಟ್ ಎಲ್ಲ ಇದೆ, ಸೊ ಅವನಿಗೆ ಸ್ವಲ್ಪ ಹೇಳ್ಕೊಡೋದೆಲ್ಲ ಇತ್ತು, ರಿವಿಷನ್ ಮಾಡಿಸೋದು ಅದು ಇದು ಇದೆ. ಸೊ ಅದಕ್ಕೆ ಆಗ್ತಾ ಇರಲಿಲ್ಲ. ಸೊ ಇವತ್ತು ಸ್ವಲ್ಪ ಫ್ರೀ ಆಗಿದೆ, ಹಸ್ಬೆಂಡ್ ಆಫೀಸ್ಗೆ ಹೋಗಿದ್ದಾರೆ. ನನ್ನ ಮಗ ನೋಡಿ ಪಜಲ್ಸ್ ಆಡ್ಕೊಂಡು ಕೂತಿದ್ದಾನೆ. ಅವ್ನ ಕ್ಲಾಸ್ ಎಲ್ಲ ಮುಗೀತು, ಕ್ಲಾಸ್ ಮುಗಿದ್ಮೇಲೆ ಊಟ ಎಲ್ಲ ತಿಂದ್ಬಿಟ್ಟು ಪಜಲ್ಸ್ ಆಡ್ತೀನಿ ಅಂದ್ಬಿಟ್ಟು ಆಟ ಆಡ್ತಾ ಇದ್ದಾನೆ. ಈ ಥರ ಪಜಲ್ಸ್ ಆಡೋದ್ರಿಂದ ಅವನಿಗೆ ಮೈಂಡು ಮತ್ತು ಬ್ರೈನ್ ಡೆವಲಪ್ಮೆಂಟ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಮತ್ತು ಬೊಂಬಾಟ್ ಭೋಜನ ಅವ್ನು ನೋಡ್ತಾನೆ, ಅವನಿಗೆ ತುಂಬ ಇಷ್ಟ, ಅದು ಮಾತಾಡೋ ರೀತಿ ಎಲ್ಲ ಅವನಿಗೆ ಇಷ್ಟ. ಸೊ ಅದನ್ನ ನೋಡಿಕೊಂಡು ಆಟ ಆಡ್ಕೊಂಡಿದ್ದಾನೆ. ಕೆಲಸ ಎಲ್ಲ ಮುಗೀತು, ಸ್ವಲ್ಪ ಅಡುಗೆ ಮಾಡೋದಿತ್ತು. ಏನು ಸಾಂಬಾರು ಮಾಡಿದ್ದೀನಿ, ಟೊಮೊಟೊ ಸಾಂಬಾರು ಮಾಡಿದ್ದೀನಿ, ಅನ್ನ ಒಂದು ಸ್ವಲ್ಪ ಮಾಡಬೇಕು. ಬೆಳಗ್ಗೆ ಕ್ಯಾರಿಯರ್ಗೆ ಅಂದ್ಬಿಟ್ಟು ವಾಂಗಿ ಬಾತ್ ಮಾಡಿದ್ದೆ, ಅದು ಒಂದು ಸ್ವಲ್ಪ ಇದೆ. ಸೊ ಅಡುಗೆದು ಏನೂ ಇಲ್ಲ. ಅವ್ರು ಬಂದ ಅವ್ರು ಬರ್ತಾ ಇದ್ದಾಗ ಒಂದು 8 ಗಂಟೆ 7:30 ಹಂಗೆ ಬಿಸಿ ಬಿಸಿ ಅನ್ನ ಮಾಡ್ಕೊಂಡು ಅವ್ರು ಬಂದಾಗ ಊಟ ಮಾಡಿದ್ರೆ ಅದೇ ಡಿನ್ನರ್ ಆಗುತ್ತೆ. ಸೊ ಡಿನ್ನರ್ ಏನು ಪ್ರಾಬ್ಲಮ್ ಇಲ್ಲ, ಎಲ್ಲ ಆಗಿದೆ. ಅದಕ್ಕೆ ಸುಮ್ಮನೆ ಕೂತಿದ್ದೀನಲ್ಲ, ಸೊ ಅದಕ್ಕೆ ಸ್ವಲ್ಪ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಸೊ ಇವತ್ತಿನ ವ್ಲಾಗಲ್ಲಿ ಏನಿರ್ಬೋದು ಅಂದರೆ, ಇವತ್ತಿನ ವ್ಲಾಗಲ್ಲಿ ಒಂದು ರೆಸಿಪಿ ಇದೆ. ರೆಸಿಪಿ ಅನ್ನೋದಕ್ಕಿಂತ ಮಕ್ಳಿಗೆ ಒಂದು ಒಳ್ಳೆ ಇನ್ಫಾರ್ಮೇಷನ್, ಅಂದರೆ ಮಕ್ಕಳು ಹೆಲ್ತ್ ಬಗ್ಗೆ. ಏನು ಅಂತಂದರೆ, ನಾನು ಫ್ರೀ ಆಗಿದ್ದೆ, ಸೊ ತುಂಬ ದಿನ ಆಗಿತ್ತು ಮಾಡೇ ಇರಲಿಲ್ಲ. ಅದು ನನ್ನ ಮಗನ ತುಂಬ ಬ್ಯುಸಿಯಾಗಿರೋದ್ರಿಂದ ಮಾಡೋಕ್ಕಾಗ್ತಿರ್ಲಿಲ್ಲ. ಇವಾಗ ಸ್ವಲ್ಪ ಫ್ರೀ ಸಿಕ್ಕಿರೋದ್ರಿಂದ ಇವಾಗ ಮಾಡಬೇಕು. ಅದು ಬಂದುಬಿಟ್ಟು ಡ್ರೈ ಫ್ರೂಟ್ ಡ್ರಿಂಕ್ ಅಂತ. ಈ ಡ್ರೈ ಫ್ರೂಟ್ ಡ್ರಿಂಕ್ ಬಂದು ನೀವು ದೊಡ್ಡವ್ರು ಕೂಡ ಕುಡಿಬೋದು, ಚಿಕ್ಕ ಮಕ್ಕಳು ಕೂಡ ಕುಡಿಬೋದು, ಹಾಲ್ಗೆ ಹಾಕೊಂಡು ಕುಡಿಯೋದಿದ್ದು. ಯಾರ ಮಕ್ಕಳು ನೋಡಿ ಡ್ರೈ ಫ್ರೂಟ್ಸ್ ತಿನ್ನಲ್ಲ, ಆ ಮಕ್ಕಳಿಗಿದು ಒಳ್ಳೆ ರೆಸಿಪಿ. ಯಾಕೆಂದರೆ ನನ್ನ ಮಗ ಡ್ರೈ ಫ್ರೂಟ್ ತಿನ್ನಲ್ಲ, ಉಗಿತಾನೆ ಎಲ್ಲ ಬಾಯಿಂದ. ಅವನಿಗೆ ದಪ್ಪ ದಪ್ಪ ಏನು ಸಿಕ್ಕಿದ್ರೆ ಇಷ್ಟ ಆಗಲ್ಲ ಅವನಿಗೆ. ಸೊ ಅದನ್ನು ತಿನ್ನಲ್ಲ ಅವನು ಸರಿಗೆ. ಅವ್ನು ತಿನ್ನೋದಿಲ್ವಲ್ಲ ಅಂದ್ಬಿಟ್ಟು ನಾನು ಯೋಚನೆ ಮಾಡಿ ಮಾಡಿ ಏನು ಮಾಡೋದು, ಹೆಂಗಾದ್ರೂ ತಿನ್ನಿಸ್ಲೇಬೇಕು ಅಂದ್ಬಿಟ್ಟು ನಾನು ಈ ಥರ ಡ್ರೈ ಫ್ರೂಟ್ಸ್ನ ಪುಡಿ ಮಾಡಿಬಿಟ್ಟು ಹಾಲಲ್ಲಿ ಮಿಕ್ಸ್ ಮಾಡಿ ಕುಡಿಸ್ತೀನಿ. ತುಂಬ ಒಳ್ಳೆಯದು, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಅದನ್ನು ತೋರಿಸ್ತೀನಿ, ಇವಾಗ ಸಣ್ಣ ಕ್ಲಿಪ್ಪಿಂಗ್ಸ್ ಹಾಕ್ತೀನಿ. ಆಲ್ರೆಡಿ ನಾನು ಈ ರೆಸಿಪಿನ ಹಾಕಿದ್ದೀನಿ, ಅದನ್ನು ನಾನು ಬೇಕಾದ್ರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. ಮತ್ತು ಇನ್ನು ವ್ಲಾಗಲ್ಲಿ ಏನಿರುತ್ತೆ, ಮತ್ತು ಒಂದು ಸ್ಕಿನ್ ಕೇರ್ ಬಗ್ಗೆ ಹೇಳ್ತೀನಿ. ನೋಡಿ ನನ್ನ ಮಗ ಮುಖದಲ್ಲಿ ಫುಲ್ಲು ಸ್ವಲ್ಪ ಮಾರ್ಕ್ಸ್ ಎಲ್ಲ ಬಿದ್ದಿತ್ತು, ಆಯಿಲಲ್ಲಿ ಅಡುಗೆ ಮಾಡ್ತಾ ಇದ್ದಾಗ ನೋಡಿ ಇಲ್ಲೆಲ್ಲ ಸ್ವಲ್ಪ ಮೇಲೆ ಬಿದ್ದಿರೋದ್ರಿಂದ ಸ್ವಲ್ಪ ಡಾರ್ಕ್ ಎಲ್ಲ ಆಗಿಬಿಟ್ಟಿತ್ತು. ಡಾರ್ಕ್ ಸರ್ಕಲ್ಸು ಹೋಗ್ತಾ ಇದೆ, 50% ಹೊಟ್ಟೋಗಿದೆ, ಇನ್ನೊಂದು 50% ಇದೆ. ಸೊ ಟ್ರೀಟ್ಮೆಂಟ್ ಮಾಡ್ಕೊತಾ ಇದ್ದೀನಿ. ಅದು ಫುಲ್ಲು ನನಗೆ ಫುಲ್ಲು ಚೆನ್ನಾಗಿ ಅನಿಸಿದೆ. ಸೊ ಅದನ್ನು ಶೇರ್ ಮಾಡ್ಕೋತೀನಿ ಆದಷ್ಟು ಬೇಗ. ಅದ್ರದ್ದು ಮಾಡಿಲ್ಲ ನಾನು, ಯೂಸ್ ಮಾಡಬೇಕಾದ್ರೆ ಅದನ್ನು ವೀಡಿಯೋ ಮಾಡ್ಕೊಬೇಕಾಗಿತ್ತು, ಬಟ್ ವೀಡಿಯೋ ಮಾಡಿಲ್ಲ. ಸೊ ಇವಾಗ ಮತ್ತೆ ಸ್ಟಾರ್ಟಿಂಗಿಂದ ನಾನು ಏನೇನು ಮಾಡಿಕೊಂಡೆ ಅಂತ ಅದನ್ನೆಲ್ಲ ಮತ್ತೆ ಏನು ರೀಕಾಲ್ ಮಾಡಿಬಿಟ್ಟೆ, ಅಂದರೆ ಯೋಚನೆ ಏನು ಮಾಡಿಕೊಂಡಿದ್ದೆ, ನಾನು ಯೂಸ್ ಮಾಡಿದೆ ಫಸ್ಟ್ ಸ್ಟೆಪ್ ಏನು ಅದನ್ನೆಲ್ಲ ನೋಡಿಕೊಂಡು ನಾನು ಮತ್ತೆ ಸ್ಟೆಪ್ ಬೈ ಸ್ಟೆಪ್ ಎಲ್ಲನೂ ನಾನು ಆ ವಿಡಿಯೋ ಹಾಕ್ತೀನಿ. ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ ಅವಾಗ, ಓಕೆನಾ? ಇನ್ನೂ ಮಾಡಿಲ್ಲ ನಾನು ಆ ವಿಡಿಯೋ ಮಾಡಿಬಿಟ್ಟು ಬೇಗ ಹಾಕ್ತೀನಿ. ತುಂಬ ಒಳ್ಳೆಯದಿದೆ, ಮತ್ತು ಸ್ಕಿನ್ ನೋಡಿ ಫುಲ್ ಗ್ಲೋ ಆಗಿದೆ. ಏನೂ ಹಚ್ಚಿಲ್ಲ ನಾನು, ಆ್ಯಕ್ಚುಲಿ ಏನು ಅಂದರೆ ಏನೂ ಹಚ್ಚಿಲ್ಲ, ಸುಮ್ಮನೆ ಇದ್ದೀನಿ. ಮಗನೂ ತೊಳಿಬೇಕು, ಇವಾಗ ಸಂಜೆ ಆಯಿತು, ಆಗ್ತಾಯಿದೆ, ನಾನು 5 o'clock ಮಗ ತೊಳೆಯೋಣ ಅಂದ್ಬಿಟ್ಟು ಹಂಗೆ ಇದ್ದೀನಿ. ಸೊ ಎಲ್ಲ ಹೋಗ್ತಾ ಇದೆ. ಮತ್ತು ನನಗೆ ಈ ಸಮ್ಮರ್ ಬಂತು ಅಂದರೆ ಇಲ್ಲೆಲ್ಲ ಫುಲ್ ಬ್ಲ್ಯಾಕ್ ಆಗುತ್ತೆ, ಇಲ್ಲೆಲ್ಲ ಚಿಕ್ಕ 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 ಗುಳ್ಳೆ ಬಂದು ಬ್ಲ್ಯಾಕ್ ಆಗುತ್ತೆ ನೋಡಿ. ಇಲ್ಲಿ ಬಂದ್ಬಿಟ್ಟು ಇದೆ ಆಲ್ರೆಡಿ ಹೀಟ್ಗೆ ನನಗೆ ಆ ಥರ ಆಗುತ್ತೆ ಸಮ್ಮರಲ್ಲಿ. ಸ್ವಲ್ಪ ವಿಂಟರಲ್ಲಿ ನನಗೆ ಯಾವುದೇ ಸ್ಕಿನ್ ಪ್ರಾಬ್ಲಮ್ ಆಗಲ್ಲ, ಬಟ್ ಸಮ್ಮರ್ ಬರ್ತಿದ್ದಂಗೆ ನನಗೆ ಸ್ಕಿನ್ ಪ್ರಾಬ್ಲಮ್ಸ್ ಜಾಸ್ತಿ. ಸೊ ಅದಕ್ಕೋಸ್ಕರನೇ ಇವಾಗೆಲ್ಲ ಕೇರ್ ತೊಗೋತಾ ಇದ್ದೀನಿ. ಸೊ ನೋಡೋಣ, ಅದೇ ನಿಮ್ಮ ಜೊತೆ ಒಂದು ಶೇರ್ ಮಾಡ್ಕೊತೀನಿ. ಇವಾಗ ಹೇಗೆ ಮಾಡ್ತೀನಿ ಆ ಡ್ರೈ ಫ್ರೂಟ್ದು ಅಂತ ತೋರಿಸ್ತೀನಿ, ಬನ್ನಿ ಸ್ಟಾರ್ಟ್ ಮಾಡೋಣ. ಇವಾಗ ಪಿಸ್ತಾ ಎಲ್ಲ ಬಿಡಿಸಿಟ್ಟಿದೆ, ಸಿಪ್ಪೆನ ಈ ಸಿಪ್ಪೆ ಬಿಸಾಕೋದು ಬೇಡ, ಏನಾದ್ರು ಒಂದು DIY ಮಾಡೋಣ ಅಂತ ಹಾಗೆ ಇಟ್ಟಿದ್ದೀನಿ. ಇವಾಗ ರೆಸಿಪಿ ಹೇಗೆ ಅಂತ ಹೇಳ್ಕೊಡ್ತೀನಿ. ಪಿಸ್ತಾ ಒಂದೊಂದೇ ಇಲ್ಲ ನಟ್ಸು ತೊಗೊಂಡು ಪೂರ್ತಿ
ಸೈಡಲ್ಲೇ ತಿಕ್ಕೋತಾಯಿದ್ದೀನಿ. ಫಸ್ಟ್ ಪೀಸ್ ತೊಳೆದು ಎತ್ಕೊಂಡಿದ್ದೀನಿ. ಇವಾಗ ಗೋಡಂಬಿನ ಕೂಡ ಅದೇ ರೀತಿ ಸ್ವಲ್ಪ ಗೋಲ್ಡನ್ ಆಗೋವರೆಗೂ ಉರಿದು ಅದನ್ನು ಅಷ್ಟು ಒಂದು ಪ್ಲೇಟಲ್ಲಿ ಎಲ್ಲ ಉರಿದು ಉರಿದು ಒಂದು ಪ್ಲೇಟ್ಗೆ ಹಾಕ್ತಿದ್ದೀನಿ. ಮತ್ತು ಬಾದಾಮಿ ಎಲ್ಲನೂ ಇವೆಲ್ಲ ಒಂದು 3/4 ಕಪ್ಪಷ್ಟು ತೊಗೊಂಡಿದ್ದೀನಿ. ಎಲ್ಲ ಒಂದೊಂದೇ ಹಾಕ್ಕೊಂಡು ಸ್ವಲ್ಪ ಗೋಲ್ಡನ್ ಆಗೋವರೆಗೂ ಉರಿದು ಇಟ್ಕೊಂಡು ಒಂದು ಪ್ಲೇಟ್ಗೆ ಹಾಕುತ್ತಾ ಇದ್ದೀನಿ. ವಾಲ್ನಟ್ ಕೂಡ ತೊಗೊಂಡಿದ್ದೀನಿ. ವಾಲ್ನಟ್ ಮಾತ್ರ 1 ಕಪ್ಪಷ್ಟು ತೊಗೊಂಡಿದ್ದೀನಿ. ಇದು ಮಕ್ಳಿಗೆ ಕೊಡ್ತಾರಿಂದ ವಾಲ್ನಟ್ ಸ್ವಲ್ಪ ಜಾಸ್ತಿ ಹಾಕ್ಕೊಡಿ. ಇವೆಲ್ಲ ಉರಿದಿಟ್ಕೊಂಡು ಫುಲ್ಲು ಕಂಪ್ಲೀಟಾಗಿ ಆರೋಕ್ಕೆ ಬಿಟ್ಬಿಡೋಣ. ಕಂಪ್ಲೀಟಾಗಿ ಆರಿದ್ಮೇಲೆ ಇದನ್ನು ನಾವು ಪುಡಿ ಮಾಡ್ಕೊಳ್ಳೋಣ. ಅದೇ ಬಿಸಿ ಇದ್ದಾಗ ಬಾಣಲೆನೇ ನಾನು ಸ್ವಲ್ಪ ಕೇಸರಿ ತೊಗೊಳ್ತಾ ಇದ್ದೀನಿ. 1 ಟೇಬಲ್ಸ್ಪೂನ್ ಅಷ್ಟು ಕೇಸರಿ ತೊಗೊಂಡು ಸ್ವಲ್ಪ ಉರಿದು ಹಾಗೆ ಇಟ್ಕೋತಾ ಇದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಉರಿದು ಇಟ್ಕೊಳ್ಳೋಣ. ಇದನ್ನು ಆಮೇಲೆ ಯೂಸ್ ಮಾಡ್ಕೊಳ್ಳೋಣ. ಮತ್ತು ಇದೇ 1 ಕಪ್ಪಷ್ಟು ನಾನು ಕಲ್ ಸಕ್ಕರೆ ತೊಗೊಂಡಿದ್ದೀನಿ. ಈ ಕೆಂಪು ಕಲ್ ಸಕ್ಕರೆನೇ ತೊಗೊಳ್ಳಿ. ಇದನ್ನು ಹಾಕ್ಕೊಂಡು ಸ್ವಲ್ಪ ರುಬ್ಬಿಟ್ಕೊಂಡು ಪುಡಿ ಪುಡಿ ಮಾಡಿ ಇಟ್ಕೋತಾ ಇದ್ದೀನಿ. ಆಮೇಲೆ ಇದು ನೋಡಿ ಫುಡ್ ತಣ್ಣಗಾಯಿತು. ಅದೆಲ್ಲ ಫುಲ್ ಆರಿದ್ಮೇಲೆ ಒಂದು ದೊಡ್ಡ ಮಿಕ್ಸಿ ಜಾರ್ ಅಂದರೆ ಒಂದೇ ಸತಿ ಹಾಕ್ಕೊಳ್ಳಿ. ಚಿಕ್ಕ ಮಿಕ್ಸಿ ಜಾರ್ ತೊಗೊತಾ ಇದ್ದೀರಿ ಅಂದರೆ 1-2-3 ರೌಂಡು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನೀವು ಮಾಡ್ಕೊಬೋದು. ಮತ್ತು ಇದನ್ನು ರುಬ್ಬೇಕಾದ್ರೆ ಕಂಟಿನ್ಯೂಸ್ ಆಗಿ ರುಬ್ಬಿಡಿ. ನಾನು ಮಾಡ್ತಾಯಿದ್ದೀನಿ ನೋಡಿ, ಆನ್ ಆ್ಯಂಡ್ ಆಫ್ ಪಲ್ಸ್ ಮಾಡೋದಿ, ಆನ್ ಆಫ್ ಥರ ಮಾಡಬೇಕು ನೋಡಿ. ಈ ಥರ ಪುಡಿ ಬರಬೇಕಷ್ಟೇ ಇದು. ನೀವು ಜಾಸ್ತಿ ಒಂದೇ ಸತಿ ಗ್ರೈಂಡ್ ಮಾಡೋಕ್ಕೆ ಬಿಟ್ಬಿಟ್ರೆ ಫುಲ್ ಪೇಸ್ಟ್ ಆಗಿಬಿಡುತ್ತೆ, ಸ್ಟೋರ್ ಮಾಡೋಕ್ಕಾಗಲ್ಲ ಅದು ನೋಡಿ. ಈ ಥರ ಪುಡಿ ಪುಡಿ ಈ ಥರ ಕರೆಕ್ಟ್ ಕನ್ಸಿಸ್ಟೆನ್ಸಿ ಬರಬೇಕು. ಆಮೇಲೆ ನಾನಿಲ್ಲಿ ಕಲ್ ಸಕ್ಕರೆ ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕ್ಬಿಟ್ಟು ನಾವು ಸೇರಿಸ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಸ್ವಲ್ಪ ಮಿಕ್ಸ್ ಮಾಡ್ಕೊತಾ ಇದ್ದಕ್ಕೆ ನಾವು ಕೇಸರಿನ ಸ್ವಲ್ಪ ಬಿಸಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ತೊಗೊಂಡು ಈ ಥರ ಕ್ರಷ್ ಮಾಡಿ ಹಾಕ್ಕೊಳ್ಳೋಣ. ಇದೇ ಕಾರಣಕ್ಕೆ ನಾನು ಹುರಿದಿಟ್ಕೊಂಡಿದ್ದು ಈ ಥರ ಕ್ರಷ್ ಮಾಡಿ ಹಾಕ್ಕೊಬೋದು ಅಂತ. ಫುಲ್ ಕ್ರಷ್ ಮಾಡಿ ಹಾಕ್ಕೊಂಡ್ರೆ ಯಾವಾಗ ಬೇಕಾದ್ರೂ ನಾವು ಪುಡಿ ತೊಗೊಂಡು ಯೂಸ್ ಮಾಡಬೇಕಾದ್ರೆ ಎಲ್ಲ ಥರ ಮೀನ್ಸ್ ಎಲ್ಲದಕ್ಕೂ ಚೆನ್ನಾಗಿ ಮಿಕ್ಸ್ ಆಗಿರುತ್ತೆ. ಅದನ್ನು ನೀವು ಯಾವಾಗ ಬೇಕೋ ಅವಾಗ ಯೂಸ್ ಮಾಡ್ಕೊಬೋದು. ಸ್ಟೋರ್ ಮಾಡಿ ಯಾವಾಗ ಬೇಕೋ ಅದನ್ನು 1-2 ಸ್ಪೂನ್ ಹಾಲ್ಗೆ ಹಾಕಿ ಸ್ವಲ್ಪ ಕುದಿಸ್ಬಿಟ್ಟು ನೀವು ಇದನ್ನು ಮಾಡಿದ್ರೆ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ, ಅದು ಮಾಡಿತ್ತು ರೆಸಿಪಿ ಮಾಡಿಟ್ಬಿಟ್ಟು ಡ್ರೈ ಫ್ರೂಟ್ ಪೌಡರು, ಅದನ್ನು ಮಾಡಿ ಡಬ್ಬದಲ್ಲಿ ನೀವು ಸ್ಟೋರ್ ಮಾಡಿ ಇಟ್ಕೊಬೋದು. ತುಂಬ ದಿನ ಬರುತ್ತೆ ಅದು, 1 ಬಾಕ್ಸ್ ಫುಲ್ ಆಗುತ್ತೆ ಅದು. ಒಂದು 1/2 ಕೆಜಿ ಇಲ್ಲ, ಒಂದು 1/2 ಕೆಜಿ ಅಷ್ಟು ಬರುತ್ತೆ ಅದು. ನಾನು ಹೇಳಿದ ಅಳ್ತಲ್ಲಿ ನೀವು ಮಾಡಿದ್ರೆ, ಇದು ಆಲ್ರೆಡಿ ನಾನು ರೆಸಿಪಿ ಮುಂಚೆ ಹೇಳ್ದಂಗೆ ಹಾಕಿದ್ದೀನಿ, ಅದನ್ನು ನಾನು ಲಿಂಕ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಬಿಟ್ಟಿರ್ತೀನಿ, ನೀವು ಚೆಕ್ ಮಾಡ್ಕೊಬೋದು. ಮತ್ತು ಇವಾಗ ಸ್ಕಿನ್ ಕೇರ್ ಮಾಡೋಣ ಅಂತ. ಮಗ ಸ್ವಲ್ಪ ನಮ್ಮ ತಂದೆ ಮನೆಗೆ ಹೋಗಿದ್ದಾನೆ ಅಲ್ಲಿ, ಸೊ ಅಷ್ಟರಲ್ಲಿ ಸ್ವಲ್ಪ ಅಡುಗೆ ಒಂದು ಅನ್ನ ಮಾಡೋದೊಂದಿತ್ತು. ಇವಾಗ 7 ಗಂಟೆ ಆಯಿತು, ಸೊ ಒಂದು ಸ್ಕಿನ್ ಕೇರ್ ಮಾಡೋದು ಹೇಳ್ಕೊಡ್ತೀನಿ ಬನ್ನಿ. ಸ್ಕಿನ್ ಕೇರ್ ಅಂದರೆ ಒಂದು ಇನ್ಫಾರ್ಮೇಷನ್ ಅಷ್ಟೆ. ಓಕೆ, ಲೆಟ್ಸ್ ಸ್ಟಾರ್ಟ್ ಮಾಡೋಣ. ಒಂದು ಇನ್ಫಾರ್ಮೇಷನ್ ಕೊಡಬೇಕಾಯಿತು. ಸೊ ಫುಲ್ಲು ಸೆಕೆ, ಡ್ರೈ ಫ್ರೂಟ್ಸ್ ಪೌಡರ್ ಮಾಡಿಬಿಟ್ಟು ಬಂದಾಗಿಂದ ಸ್ವಲ್ಪ ಸೆಕೆ ಆಗಿಬಿಡ್ತು. ಕೂದಲು ಕಟ್ಬಿಡೋಣ, ಕೂದಲು ಕಟ್ಟಿಲ್ಲ ಅಂದರೆ ನಂಗೆ ಇರೋಕ್ಕೆ ಆಗಲ್ಲ. ಬೆಳಿಗ್ಗೆ ತಲೆಗೆ ಸ್ನಾನ ಮಾಡಿದೆ, ಶುಕ್ರವಾರ ಪೂಜೆ ಗೀಜೆ ಏನು ಮಾಡೋಕ್ಕಾಗಿಲ್ಲ, ಪೂಜೆ ಮಾಡೋಂಗಿರಲಿಲ್ಲ, ಸೊ ಪೂಜೆ ಮಾಡಿಲ್ಲ. ಸೊ ಟೈಮ್ ಮಾಡಿಬಿಟ್ರೆ ಫುಲ್ಲು ಸೆಕೆ ಆಗುತ್ತೆ. ಓಕೆ, ಒಳ್ಳೆ ಟೈಮ್ ಮಾಡಿದ್ಮೇಲೆ ನಾನು ಇದ್ರ ಬಗ್ಗೆ ನಾಯ್ಕ ಸ್ಕಿನ್ ಇದು ಪರ್ಲು ಹ್ಯಾಲುರಾನಿಕ್ ಆ್ಯಸಿಡು ಫಾರ್ ಫರ್ಮ್ ಆ್ಯಂಡ್ ಬ್ರೈಟ್ನಿಂಗ್ ಸ್ಕಿನ್ನು, ಬ್ರೈಟನ್ ಸ್ಕಿನ್ನು ಫೇಸ್ ಮಾಸ್ಕ್ ಇದು. ಇದು ಹೇಗೆ ಅಂತ ತೋರಿಸ್ತೀನಿ, ಘಮ ಘಮ ಅಂತ ಇದೆ ನೋಡಿ. ಈ ಥರ ಒಳಗಡೆ ಫುಲ್ಲು ಲಿಕ್ವಿಡಿ ಲಿಕ್ವಿಡಿ ಇರುತ್ತೆ, ಅನಿಸ್ತಾಯಿದೆಯಲ್ಲ ನೋಡಿ. ಇಲ್ಲಿ ಇದೆಲ್ಲ ಓಪನ್ ಮಾಡ್ತಿರ್ತೀನಿ ನೋಡಿ, ಇದು ಈ ಥರ ಇರುತ್ತೆ ಮಾಸ್ಕ್ ಇದು. ಫಸ್ಟು ಮುಖ ಎಲ್ಲ ವಾಶ್ ಆಗಿರಬೇಕು, ಫುಲ್ ಕ್ಲೀನ್ ಇರಬೇಕು ಮುಖ, ಆವಾಗ ಇದನ್ನ ತೊಗೊಂಡು ಈ ಥರ ಇರುತ್ತೆ ಇದು ಮಾಸ್ಕು. ಓಪನ್ ಮಾಡಬೇಕು, ಇನ್ಸ್ಟ್ರಕ್ಷನ್ ಎಲ್ಲ ಅದು ಬ್ಯಾಕ್ ಸೈಡ್ ಇಲ್ಲಿ ನೋಡಿ, ಬ್ಯಾಕ್ ಸೈಡಲ್ಲಿ ಕೊಟ್ಟಿರ್ತಾರೆ, ನೀವು ಫಾಲೋ ಮಾಡ್ಕೊಬೋದು. ಈ ಥರ ಫೇಸ್ ಇದನ್ನು ಶೀಟ್ನ ತೆಗೆದುಬಿಟ್ಟು ಫುಲ್ಲು ನೀಟಾಗಿ ಫೇಸ್ ಮೇಲೆ ತೀರ ಸ್ಪ್ರೆಡ್ ಮಾಡಿ ಹಾಕ್ಕೊಬೇಕು. ಯಾವುದೇ ಕಾರಣಕ್ಕೂ ಮೇಕಪ್ಪು ಮತ್ತು ಯಾವುದೇ ರೀತಿ ಡರ್ಟ್ ಆಗಲಿ ಗಲೀಜಾಗಲಿ ಮುಖದ ಮೇಲೆ ಇರಬಾರ್ದು, ಚೆನ್ನಾಗಿ ಫೇಸ್ ವಾಶ್ ಮಾಡಿರಬೇಕು. ಆಮೇಲೆ ಇದನ್ನು ಹಾಕ್ಬಿಟ್ಟು 15 ಮಿನಿಟ್ಸ್ ಇದನ್ನು ಹಾಕಿಟ್ಟು ಬಿಟ್ಬಿಡೋಣ. 15 ಮಿನಿಟ್ಸ್ ಮೇಲೆ ಜಾಸ್ತಿ ಹಾಕ್ಕೊಳಕ್ಕೆ ಹೋಗಬೇಡಿ. ಸೊ ಇದನ್ನು ಓಪನ್ ಮಾಡ್ತಿದ್ದೀನಿ, ಈ ಮಾಸ್ಕ್ನ ಬಿಸಾಕ್ಬೇಡಿ. ಯಾವುದಾದ್ರೂ ಮನೇಲಿ ಏನಾದರೂ ಫೇಸ್ ಪ್ಯಾಕ್ ಹಾಕ್ಬೇಕಾದ್ರೆ ಇದನ್ನು ಯೂಸ್ ಮಾಡ್ಕೊಬೋದು. ಇದನ್ನು ನಾನು ಹಾಗೆ ಎತ್ತಿಕ್ತೀನಿ, ಆಮೇಲೆ ಬೇಕಾದ್ರೆ ತೊಳಿತೀನಿ. ಸೊ ಈ ಮಕ್ಕದ ಮೇಲೆ ನೋಡಿ,
ತುಂಬಾ ಅಂದರೆ ತುಂಬ ಗ್ಲೋ ಬರುತ್ತೆ ಇದು. ಇದಿದೆ ಅಲ್ಲ ಮೇಲೆ ಇದೆಲ್ಲ ಸೆರಮ್ ಇದು, ಇದನ್ನು ತೊಳೆಯೋಕ್ಕೆ ಹೋಗಬೇಡಿ, ಅದು ಅಬ್ಸರ್ವ್ ಆಗುತ್ತೆ ಸ್ಕಿನ್ಗೆ. ಅಬ್ಸರ್ವ್ ಆಗುವಾಗ ಅದನ್ನ ಹಾಗೆ ಬಿಟ್ಬಿಡಿ, ಮುಖ ತೊಳೆಯೋಕ್ಕೆ ಹೋಗಬೇಡಿ. ಎಷ್ಟೇ ಇದು ಮಾಸ್ಕು ಮುಖ ತೊಳೆಯೋದೇ ಬೇಕಾಗಿಲ್ಲ ಇದು. ಹಾಗೆ ಒಂದು 15 ನಿಮಿಷ ಇದನ್ನೆಲ್ಲ ಮಾಡಿಕೊಂಡು 15 ನಿಮಿಷ ರಿಲ್ಯಾಕ್ಸ್, ತುಂಬ ಗ್ಲೋ ಬರುತ್ತೆ. ಗ್ಲಾಸಿ ಸ್ಕಿನ್ ಅಂತ ಹೇಳ್ತಾರಲ್ಲ ಆ ಥರ ಬರುತ್ತೆ, ಇಲ್ಲೆಲ್ಲ ಫುಲ್ಲು ಗ್ಲೋ ಆಗುತ್ತೆ. ಸೊ ನೋಡಿ, ನೋಡಿ ಎಷ್ಟು ಗ್ಲೋ ಬರ್ತಾ ಇದೆ, ತುಂಬ ಚೆನ್ನಾಗಿದೆ. ಫಂಕ್ಷನ್ ಇಮಿಡಿಯೇಟಾಗಿ ಹೋಗ್ಬೇಕಂದ್ರೆ ಒಂದು ಫಂಕ್ಷನ್ ಇವತ್ತು ಸಾಯಂಕಾಲ ಇತ್ತು ಅಂದರೆ ಮಧ್ಯಾಹ್ನ ಎಲ್ಲ ಇದನ್ನೆಲ್ಲ ಮಾಡ್ಕೊಂಡ್ಬಿಟ್ಟು ರೆಡಿ ಆಗಿಬಿಟ್ಟು ಹೋಗ್ಬೋದು. ತುಂಬ ಗ್ಲೋ ಬರುತ್ತೆ ಇದು. ಮಾಸ್ಕ್ ತುಂಬ ಒಳ್ಳೆಯದಿದೆ, ರಿವ್ಯೂ ಕೊಡಬೇಕಂದ್ರೆ ಮಾಸ್ಕ್ ತುಂಬ ಚೆನ್ನಾಗಿದೆ. ಮಾಸ್ಕಲ್ಲಿ ನೀವು ತೊಗೋತೀವಿ ಅಂದರೆ ಹೈಡ್ರಾಲಿಕ್ ಆ್ಯಸಿಡ್ ಅಂತ ಇರುತ್ತಲ್ಲ ಅದನ್ನು ತೊಗೊಳ್ಳಿ, ಗ್ಲೋಗೆ ಮತ್ತು ತುಂಬ ಬ್ರೈಟ್ ಮಾಡುತ್ತೆ ಸ್ಕಿನ್ನ. ಸೊ ನೋಡಿ, ನಿಮ್ಗೆ ಕಾಣಿಸ್ತಾ ಇರ್ಬೋದು ತುಂಬ ಅಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ರೀತಿ ಅದು ಫುಲ್ ಕಂಪ್ಲೀಟ್ಲಿ ಸ್ಕಿನ್ ಅಬ್ಸರ್ವ್ ಆಗೋಕ್ಕೆ ಬಿಟ್ಬಿಡಿ. ಸೊ ನೋಡಿ ಫ್ರೆಂಡ್ಸ್, ಲಾ ಹಾಕ್ಕೊಂಡಿದ್ನಲ್ವಾ, ಲಾ ಅಬ್ಸರ್ವ್ ಆಗಿದೆ ಚೆನ್ನಾಗಿ, ತುಂಬ ಚೆನ್ನಾಗಿ ಅನಿಸುತ್ತೆ ಇದು. ನೋಡಿ ಸ್ಕಿನ್ ಎಷ್ಟು ಬ್ರೈಟ್ ಆಗ್ತಾ ಇದೆ, ತುಂಬ ಚೆನ್ನಾಗಿದೆ. ಯಾರಾದರೂ ಈ ಮಾಸ್ಕ್ನ ಟ್ರೈ ಮಾಡ್ತೀನಿ ಅಂದರೆ ದಯವಿಟ್ಟು ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ. ನಿಮಗೆಲ್ಲ ಕಡೆ ಇದು ಅವೈಲೇಬಲ್ ಇದೆ, ನೈಕಾದಲ್ಲಿದೆ, ನೈಕಾ ವೆಬ್ಸೈಟಲ್ಲಿದೆ, ಪರ್ಪಲಲ್ಲಿದೆ, ಮತ್ತು ಹಂಗೆ ಈ ಬ್ಯೂಟಿ ಪ್ರಾಡಕ್ಟ್ಸ್ ಎಲ್ಲ ಅಲ್ಲಿ ಸಿಗುತ್ತೆ. ಮತ್ತು ಇಲ್ಲಾಂದರೆ ಮಾಲಲ್ಲಿ ಈ ಹೆಲ್ತ್ ಆ್ಯಂಡ್ ಗ್ಲೋಲ್ಲಿ ಕೂಡ ಇದೆ, ಡಿ ಮಾರ್ಟಲ್ಲಿ ಕೂಡ ಇದೆ. ಕೆಲವು ಡಿ ಮಾರ್ಟಲ್ಲಿ ನೋಡಿದ್ದೀನಿ, ಕೆಲವು ಡಿ ಮಾರ್ಟಲ್ಲಿ ನೋಡಿಲ್ಲ. ಸೊ ಅವೈಲೇಬಲ್ ಇದೆಯಲ್ಲ ಗೊತ್ತಿಲ್ಲ ಡಿ ಮಾರ್ಟಲ್ಲಿ. ಸೊ ಸ್ಕಿನ್ ಮಾತ್ರ ತುಂಬ ಸಖತ್ ಬ್ರೈಟ್ ಆಗ್ತಾ ಇದೆ ನೋಡಿ, ತುಂಬ ಚೆನ್ನಾಗಿದೆ. ಇದು ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿದ್ರೆ ತುಂಬ ಸ್ಕಿನ್ನೆಲ್ಲ ತುಂಬ ಹೆಲ್ತಿ ಆಗುತ್ತೆ ನೋಡಿ. ಹೆಲ್ತಿ ಅಂದರೆ ಹೈಡ್ರಾಲಿಕ್ ಆ್ಯಸಿಡ್ ಇದೆ ಅಲ್ಲ, ಅದು ತುಂಬ ಸ್ಕಿನ್ನ ತುಂಬ ಚೆನ್ನಾಗಿ ಬ್ರೈಟ್ ಮಾಡುತ್ತೆ. ಸೊ ಆ ಮಾಸ್ಕ್ನ ಯಾವಾಗಲೂ ಟ್ರೈ ಮಾಡ್ತೀನಿ ಅಂದರೆ ಅದೊಂದೇ ತೊಗೊಳ್ಳಿ ಫಸ್ಟು, ಆಮೇಲೆ ಹೋಗ್ತಾ ಹೋಗ್ತಾ ನಿಮ್ಮ ಸ್ಕಿನ್ ಯಾವ್ದು ಸುಟ್ಟಾಗುತ್ತೆ ಆಮೇಲೆ ತೊಗೊಂಬೋದು. ಫಸ್ಟ್ ಯೂಸ್ ಮಾಡೋವರೆಗೆ ಫಸ್ಟ್ ಹೈಡ್ರಾಲಿಕ್ ಆ್ಯಸಿಡ್ ಮಾಸ್ಕ್ ಮಾತ್ರ ಯೂಸ್ ಮಾಡಿ, ಆಮೇಲೆ ಬೇರೆದಕ್ಕೆ ಸ್ವಿಚ್ ಆಗಿ. ಸೊ ಜಿಡ್ಡೇನಿಲ್ಲ, ಅಬ್ಸರ್ವ್ ಫುಲ್ ಆಗಿದೆ. ನಾನೇನು ಮುಖ ತೊಳೆದೂ ಇಲ್ಲ, ಏನೂ ಇಲ್ಲ. ಸೆರಮ್ ಇದಿರುತ್ತಲ್ಲ ಅದೆಲ್ಲ ತುಂಬ ಅಂದರೆ ತುಂಬ ಅಬ್ಸರ್ವ್ ಆಗಿದೆ. ಆ್ಯಂಡ್ ಸಿ ಸ್ಕಿನ್ನು ಮುಟ್ಟುತ್ತಾ ಇದ್ದು, ಸ್ಕಿನ್ನು ಮುಟ್ತಾ ಇದ್ರೆ ಎಷ್ಟು ಸಾಫ್ಟ್ ಅನಿಸ್ತಾ ಇದೆ ಅಂದರೆ ಒಂದು ಒಳ್ಳೆ ಮಗುನ ಮುಟ್ತಾ ಇದೆ, ತುಂಬ ಎಳೆ ಮಗುನ ಮುಟ್ಟ ತುಂಬ ಸಾಫ್ಟ್ ಇರುತ್ತೆ ನೋಡಿ, ಆ ಥರ ಸಾಫ್ಟ್ ಅನ್ನಿಸ್ತಾ ಇದೆ. ತುಂಬ ಅಂದರೆ ತುಂಬ ಸಾಫ್ಟ್ ಅನ್ನಿಸ್ತಾ ಇದೆ, ಚೆನ್ನಾಗಿದೆ, ಟ್ರೈ ಮಾಡಿ ನೀವು. ಓಕೆ, ಮತ್ತು ಸ್ವಲ್ಪ ಅನ್ನ ಎಲ್ಲ ಆಯಿತು, ಹಸ್ಬೆಂಡ್ಗೆ ವೇಟ್ ಮಾಡ್ತಾ ಇದ್ದೀನಿ, ಮಗನೂ ಇನ್ನೇನು ಬರ್ತಾನೆ, ಊಟ ಮಾಡಿಸ್ತಾ ಇದ್ದಾರಂತೆ ಅಮ್ಮ. ಸೊ ಊಟ ಮಾಡಿಸ್ಬಿಟ್ಟು ಕಳಿಸ್ತೀನಿ ಅಂದರು. ಸೊ ಓಕೆ, ಊಟ ಮಾಡಿಕೊಂಡೇ ಬರಲಿ ಅಂದ್ಬಿಟ್ಟು ಕಾಯ್ತಾ ಇದ್ದೀನಿ. ಓಕೆ, ಎಲ್ಲ ಬಂದ್ಮೇಲೆ ಊಟ ಎಲ್ಲ ಆದಮೇಲೆ ಮತ್ತೆ ಸಿಗ್ತೀನಿ, ಕಂಟಿನ್ಯೂ ಮಾಡ್ತೀನಿ ವ್ಲಾಗ್ನ, ನೋಡೋಣ. ಹಾಂ, ಹಸ್ಬೆಂಡ್ ಎಲ್ಲ ಬಂದರು. ಹಸ್ಬೆಂಡ್ ಬರಬೇಕಂದ್ರೆ ಇವನಿಗೆ ಅಂತ ಫಿಶ್ ತಂದಿದ್ರು, ಫಿಶ್ ನೋಡಿಬಿಟ್ಟು ಫುಲ್ ಖುಷಿ ಆಗಿಬಿಟ್ಟು ಅದನ್ನು ತಿನ್ಕೊಂಡು ಕೂತಿದ್ದಾನೆ. ಚೆನ್ನಾಗಿ ಅವ್ನು ಫಿಶ್ ಅಂದರೆ ತುಂಬ ಅಂದರೆ ತುಂಬ ಇಷ್ಟ, ತುಂಬ ಎಂಜಾಯ್ ಮಾಡ್ಕೊಂಡು ತಿಂತಾನೆ. ನಮ್ಮನೇಲಿ ಫಿಶ್ 3 ಜನಕ್ಕೊಂದೆ, ಹಸ್ಬೆಂಡ್ಗೂ ನನಗೂ ಇವನಿಗೂ ಫಿಶ್ ಅಂದರೆ ತುಂಬ ಇಷ್ಟ. ಆವಾಗವಾಗ ಈ ಥರ ಹೋಟ್ಲಲ್ಲಿ ತೊಗೊಂಬಂದುಬಿಡ್ತೀವಿ, ಮನೇಲಿ ಮಾಡೋಕ್ಕಾಗಿಲ್ಲ ಅಂದರೆ ಟೈಮ್ ಸಿಗ್ತಾಯಿಲ್ಲ. ಈಗ ಅವ್ನು ಸ್ಕೂಲ್ದಲ್ಲಿ ಟೆಸ್ಟಲ್ಲಿ ಸ್ವಲ್ಪ ಬ್ಯುಸಿ ಇರೋದ್ರಿಂದ ನಂಗೆ ಮನೇಲಿ ಮಾಡೋಕ್ಕಾಗ್ತಾಯಿಲ್ಲ. ಸೊ ಅದಕ್ಕೆ ಹೋಟ್ಲಿಂದನೇ ತಂದಿದ್ದಾರೆ, ಅದಕ್ಕೆ ಅವ್ನು ಖುಷಿ ಖುಷಿಯಾಗಿ ಟಿ ವಿ ನೋಡ್ಕೊಂಡು ತಿಂತಾಯಿದ್ದಾನೆ. ಓಕೆ ಫ್ರೆಂಡ್ಸ್, ನಾನು ಮತ್ತೆ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ, ಮತ್ತು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ಳಿ, ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಟೇಕ್ ಕೇರ್, ಬಾಯ್ ಬಾಯ್.